ಏನೇ ಜಗಳೂರಿನವರು ಬಂದು ನಮ್ಮ ಲಕ್ಷ್ಮಣ ನೋಡ್ಕೊಂಡು ಹೋಗಿ ಒಂದು ವಾರದ ಮೇಲಾದ್ರೂ ಕಾಗದನೇ ಬರಿಲಿಲ್ವಲ್ಲೆ ಬರೀದಿದ್ರೆ ಬೇಡ ಬಿಡ್ರಿ ನನಗೂ ನಮ್ಮ ಲಕ್ಷ್ಮಣ ಆ ಹಾಲ್ ಕೊಂಪೆ ಕೊಡಕ್ಕೆ ಒಂಚೂರು ಇಷ್ಟ ಇಲ್ಲ ಏ ಸುಮ್ಮನಿರವ ನಿನಗೇನು ಗೊತ್ತಾಗುತ್ತೆ ಆ ಊರಲ್ಲಿ ಬೋರ್ವೆಲ್ ಹಾಕ್ತಿದ್ದಾರೆ ಸಿನಿಮಾ ಟೆಂಟ್ ಇದೆ ಅದಕ್ಕೆ ಅದು ಅಲ್ಲದೆ ಗೌರಿನ ಜಗಳೂರಿಗೆ ಕೊಟ್ಟಿದ್ದಾರೆ ನಾನು ಅಲ್ಲಿಗೆ ಹೋದ್ರೆ ಕಷ್ಟ ಸುಖ ಮಾತಾಡಕ್ಕೆ ಒಬ್ಬಳಿಸ್ತಾಳಲ್ವಾ ಚಾತ್ರ ಅಂತೆ ಚಾತ್ರ ನಮ್ಮನೆ ದನದ ಕೊಟ್ಟಿಗೆಗಿಂತ ಕಡೆಯಾಗಿದೆ ಇದೇ ಮದುವೆ ನಮ್ಮೂರಿನಲ್ಲಿ ಇಟ್ಕೊಂಡಿದ್ರೆ ಹಿಂಗ ಆಗ್ತಿತ್ತು ಮೊಳಗೆ ಬನ್ನಿ ಅಂತ ಕರೆಯಕ ಕಂಚುಸ್ತನ ಮಾಡೋರು ಮದುವೆನ ಲೆಕ್ಕಚಾರವಾಗಿ ಮಾಡ್ತಾರಾ ಲೇ ಲೆಕ್ಕಚಾರ ಕಟ್ಕೊಂಡು ನಮಗೇನ್ ಆಗ್ಬೇಕೆ ಅದು ಸರಿ ಏನೋ ನನ್ನ ಸೊಸೆ ಸ್ವಲ್ಪ ಲಕ್ಷಣವಾಗಿ ದಂತದ ಗೊಂಬೆ ಹಾಗೆ ಇದ್ದಾಳಲ್ಲ ಅಂತ ಮನಸ್ಸಿಗೆ ಲೆಗ ಮಾಡ್ಕೊಂಡು ಸುಮ್ಮನೆ ಇದ್ದೀನಿ ನೀವೇನೇ ಹೇಳಿ ನಮ್ ಬೀಗ ವ್ಯವಹಾರ ಒಂಚೂರು ಸರಿ ಬರ್ಲಿಲ್ಲ ಯಾಕೆ ಮತ್ತೇನೇನು ಒಳಗ್ ಬನ್ನಿ ಅಂತ ಕರೆಯೋವರೆಗೂ ಒಂದ್ ಹೆಜ್ಜೆ ಮುಂದಿಕ್ಕಿಲ್ಲ ಮೂದೇವಿಗಳು ಈಗ್ಲೇ ಹಿಂಗೆ ನಾಳೆ ಖರ್ಚು ವೆಚ್ಚ ಎಲ್ಲ ಹಿಂಗೋ ಏನೋ ಅಯ್ಯಯ್ಯೋ ಖರ್ಚು ವೆಚ್ಚ ಎಲ್ಲ ಕಟ್ಕೊಂಡು ನೀನ್ ಮಾಡೋದೇನೈತೆ ನಮ್ ಮಳಿಯಾಗ್ ಬರ್ತದಲ್ಲಿ ಆನಂದ ಅವನ ಒಬ್ಬ ನೆಟ್ಕಿದ್ರು ಸಾಕು ಆದ್ರೂ ನಂಗ್ ಸಂದೇಹನೆ ಅಯ್ಯಯ್ಯಯ್ಯಯ್ಯ ನಿನ್ ಯಾವಾಗ್ಲೂ ಸಂದೇಹನೇ ನಿನ್ ಸಂದೇಹ ನಿವಾರಣೆ ಆಗ್ಬೇಕಾದ್ರೆ ನೀನ್ ಸತ್ ಮೇಲೇನೆ ನೋಡೆ ಹುಡುಗ ತಿನ್ನಲ್ಲ ಕುಡಿಯಕ್ಕಿಲ್ಲ ಒಂದ್ ಸಿಗರೇಟ್ ಸೇದಕ್ಕಿಲ್ಲ ಇಸ್ಪೀಟ್ ಆಡಕ್ಕಿಲ್ಲ ಬಂಗಾರದಂತನು ಗೊತ್ತಾ ನಾಲ್ಕ ಇನ್ನೊಂದಾಟ್ರೆ ಇನ್ನೊಂದಾಟನ ದುಡ್ಡು ದುಡ್ಡು ಕೊಡ್ತೀವಾಡ್ರಿ ಅಯ್ಯಯ್ಯೋ ನೋಡು ದಣ್ಣಲ್ಲಿ ಸೋದರ ಮಾವನೆ ಅಂದಾಗೆ ಇಸ್ಪಿತ್ ಮಾತ್ರ ನೆಂಟ್ರು ಇಷ್ಟ್ರು ಬಂದು ಬಳಗ ಯಾರು ಇಲ್ಲ ಬೇಕಾದ್ರೆ ವಾಗ್ಬಿಚ್ಚುಡು ಹಾಕ್ತೀನಿ ಕಟ್ ಮಾಡು ರಾಣಿ ಏನ್ ಪೂಜಾರ ಅವಾಗ್ಲಿಂದ ದುಡ್ಡನ್ನ ಹಿಂಗ್ ಹೊಡಿತಿದ್ರಲ್ಲ ಬೆಳಿಗ್ಗೆ ನಾಯಿ ಮುಖ ನೋಡಿದ್ರ ನಾಯಿ ಮುಖ ನೋಡ್ಲಿಲ್ಲಪ್ಪ ನನ್ ಮಕ್ಕ ನಾನೇ ನೋಡ್ಕೊಂಡ್ ಬಂದೆ ಎಲ್ಡೂ ಒಂದೇ ಒಳ್ಳೆ ಗೇಂಡ ಮೃಗ ಇದ್ದಂಗಿದ್ದಾನೆ ಹಾಕ್ರಿ ಹಾಕ್ರಿ ಒಂದ್ 500 ರೂಪಾಯಿ ಮೋಸ ಇಲ್ಲ ಕುಡಾಲೆ ಟೈಮ್ ಎಷ್ಟಾಯ್ತು ಅಂತ ನೋಡಿದೆ ನನ್ ಟೈಮ್ ಚೆನ್ನಾಗಿದೆ ಕುಡಾಯಲ್ಲಿ ಸರ್ ಸರ್ ಇನ್ನೊಂದು ಆಟಾಕ್ರಿ ಇಲ್ಲ ಮೊದ್ಲು ದುಡ್ಡು ಹಾಕ್ ಪೂಜಾರಿ ನಯ್ಯ ನೀನು ಹೌದ್ ಕಣಯ್ಯ ನಾನ್ ಬಹಳ ನಿಷ್ಠುರವಾದಿ ಮೊದ್ಲು ದುಡ್ಡು ಹಾಕು ವಾಚ್ ಕೊಡಲಿ ನಮ್ ಸುತ್ತಮುತ್ತ ತಾಲೂಕ್ನಲ್ಲಿ ಇಂಥ ಮದ್ವೆ ನಡೆದಿರ್ಬಾರ್ದು ಹಂಗೆ ಗ್ರ್ಯಾಂಡ್ ಆಗ ಏನ್ ಮಾಡ್ಬೇಕು ಲೋಡ್ ಸುರಿಲ್ಲ ಅಂದ್ರೆ ನನ್ ಮಗ್ರೆ ಬರೀ ವಾಸನೆಗೆ ಔಟ್ ಆಗ್ಬಿಟ್ಟಿದ್ದಿಲ್ಲ ಇರಾ ನನ್ ಮಗ್ರೆ ಲೇ ಇರಾ ಅಳಿಯದ್ರ ಮಗದಲ್ಲಿ ಎಣ್ಣೆಗಿರೆ ಏನಾದ್ರು ಕಾಣಿಸ್ತಾ ಇತ್ತೆ ಇಲ್ಲ ಸಿಕ್ಕಾಪಟ್ಟೆ ಕಾಣ್ತಾ ಇತ್ತೆ ಬುದ್ಧಿ ಹಂಗ ಸತ್ತಲ್ಲ ಇಲ್ಲಿ ಬಾಟ್ಲಿಯ ತಗೋ ಇದ್ರ ತಗೊಂಡೋಗಿ ನಮ್ ಮಳಿ ದೇವ್ರು ಕೊಡು ಇದೇನ್ ಬುದ್ಧಿ ಲೇ ನಮ್ಮಲ್ಲಿ ಮಾವ ಅಳಿಯರಿಗೆ ಕುಡಿಯಕ್ ತಗೊಂಡೋಗಿ ಕೊಡೋದು ಪದ್ಧತಿ ಐತೆ ಗೊತ್ತಾದಿರ್ಗೆ ಆಹಾ ಒಳ್ಳೆ ಪದ್ಧತಿ ಇಲ್ಲ ನಾದೆ ಕೊಟ್ಟಗೂ ಇರ್ಬೇಕು ಕೊಡದೆ ಇಲ್ದಗೂ ಇರ್ಬೇಕು ನಾದೆ ತಗೊಂಡೋಗ್ ಕೊಟ್ಟೆ ಅಂತ ಇಟ್ಕೋ ಬರ್ರಿ ಅದಿ ಕಬ್ಬಿ ಕಡ್ಲ ಅದಕ್ಕೆ ದಿಟ್ ಕೈಲಿ ಕೊಟ್ ಕಳಿಸ್ತಾ ಇರೋದು ಹುಷಾರಿದ ಕೊಟ್ಬಾ ಲೇ ಒಂದ್ ಗ್ಲಾಸ್ ಪೂರ ಕೊಟ್ ಬರ್ಬೇಕಪ್ಪ ಅದ್ರಲ್ಲಿ ಇದ್ ಅರ್ಧ ಎಟ್ಬಿಟ್ಟು ಇದ್ ಅರ್ಧ ಕೊಟ್ಬಿಟ್ ಬರ್ಬಿಟ್ಟಿಯ ಅವನ್ ಬೇರೆ ಯಾಕ ಕರೀತೀವ ಇದನ್ನ ನಿಮ್ಮ ಮಾವರ್ ಕಳ್ಸ್ಕೊಟ್ರು ಅವ್ರ ವಂಶದ ಪದ್ಧತಿ ಅಂತೆ ಇವನಿಗೆ ಜುಟ್ಟು ಉದುರಿಸಿದ್ರೆ ಸರ ಹೋಗುತ್ತೆ ಹೌದಪ್ಪ ಜುಟ್ಟು ಉದುರಿಸ್ತೀಯ ಆದ್ರೆ ಈಗ ನಿಮ್ಮೆಲ್ಲರೂ ಜುಟ್ಟು ನನ್ನ ಕೈಲಿದೆಯಲ್ಲ ಇಲ್ಲ ಗುರು ರೀಗ್ಲ ರೀಗ್ಲ ಬಂದ್ಬಿಡ್ತೀನಿ ಬೇಗ ಬಾಪ್ಪ ಬೇಗ ಬಾ ಬೇಗ ಬಾ ಮದುವೆ ಮುಗ್ದಾಯ್ತಾ ಇನ್ನು ಮುಗ್ದಿಲ್ಲ ಹೌದು
ನಾಳೆ ಬೆಳಗ್ಗೆ ನನಗೆ ಎಷ್ಟು ಮೂವಿ ಮಾಡಬೇಕು ಅಂದ್ಕೊಂಡಿದ್ಯಾ? ನಿಮ್ಮ ಅಪ್ಪ ಅವರು ಆವಾಗ ನನ್ನ ಮಗನ ಮದುವೆಗೆ 30 ರೂಪಾಯಿನ ಹಾಕಿದ್ರು, ಅದಕ್ಕೊಂದು 20 ಸೇರಿಸಿ ಇವತ್ತು ಹಾಕೋಣ ಅಂತಿದ್ದೀನಿ. ನಾಳೆ ಬೆಳಗ್ಗೆ ಕೊಡೋದು ಈಗಲೇ ಕೊಟ್ಬಿಟ್ರೆ ಒಳ್ಳೇದಲ್ಲ ಮಾವ. ಒಳ್ಳೆ ಮಾವ ಮಲ್ಕ. ಸಾಕಾಗ್ಲಿಲ್ವಂತೆ, ಇನ್ನೂ ವಸ್ತು ಬೇಕಂತೆ. ಇದ್ದೆ ತೊಡ ಕೊಟ್ಬಿಡು. ಹಂಗೆ ಮುನೀರ್ ಗಡಗ್ ಹೋಗಿ 4 ಬಾಟ್ಲು ಫುಲ್ ಸೀಲ್ಡು 2 ಅವರು ಕಳ್ಸು, 2 ಇಲ್ಲಿಗೆ ಅರ್ಜೆಂಟು. ಆಯ್ತು ಹೋಗು. ಅಳಿದೇವ್ರಾ? ಇರಕಪ್ಪ